ಅಧಿಕಾರಿಗಳು, ಜಿಲ್ಲಾ ಕಾರ್ಯಾಲಯ ಬಳ್ಳಾರಿ, ಮಾನ್ಯರೇ, ವಾರ ಮಾನ್ಯ ತಹಶೀಲ್ದಾರ ಕಂಪ್ಲಿ ಇವರ ಮೂಲಕ, ವಿಷಯ ಸತತ ಮಳೆಯಿಂದಾಗಿ ಕಂಪ್ಲಿ ತಾಲೂಕಿನಾದ್ಯಂತ ಬೆಳೆ ನಷ್ಟ ಮತ್ತು ಮನೆ ಬಿದ್ದು ಜೀವ ಹಾನಿ ಆಗಿದ್ದು ಪರಿಹಾರ ಒದಗಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳಾದ ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಕಳೆದ ಹಲವಾರು ದಿನಗಳಿಂದ ಸತತ ಮಳೆಯಿಂದಾಗಿ ಕಂಪ್ಲಿ ತಾಲೂಕಿನಲ್ಲಿನ ಹಲವಾರು ರೈತರ ಬೆಳೆಗಳು ಅತಿವೃಷ್ಟಿಯಿಂದ ಭಾಳ ನಷ್ಟ ಆಗಿದೆ. ಕಾರಣ ತಾವುಗಳತಿ ಶೀಘ್ರವಾಗಿ ಬೆಳೆ ನಷ್ಟ ಸಮೀಕ್ಷೆ ನಡೆಸಿ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕೆಂದು ಮತ್ತು ಸತತ ಮಳೆಯಿಂದಾಗಿ ಕಂಪ್ಲಿ ತಾಲೂಕಿನಲ್ಲಿ ರೈತರ ಕಾರ್ಮಿಕರ ಮನೆಗಳು ಬಿದ್ದಿತ್ತು. ಇದರಿಂದ ಎಮ್ಮಿಗೂರಲ್ಲಿ ಮನೆ ಬಿದ್ದು ರೈತ ಮಹಿಳೆ ಮರಣ ಹೊಂದಿದ್ದು ವಿಷಾದನೀಯವಾಗಿದೆ. ಕಾರಣ ತಾವುಗಳು ಕೂಡಲೇ ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಒತ್ತಾಯಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಪಾಧ್ಯಕ್ಷರುಗಳೇ ಮತ್ತು ಸರ್ವ ಸದಸ್ಯರುಗಳೇ, ತಮ್ಮ ಮನವಿಯ ಪ್ರಕಾರ ಸತತವಾಗಿ ಮಳೆಯಿಂದ ಕಂಪ್ಲಿ ತಾಲೂಕಿನಲ್ಲಿ ನಾರಿಹಳ್ಳದ ಪ್ರವಾಹದ ರಭಸದಿಂದಾಗಿ ಕೃಷಿ ಜಮೀನಿನಲ್ಲಿ ನೀರು ಒತ್ತುವರಿಯಾಗಿರುವುದರಿಂದ ಜಲಾವೃತವಾಗಿರುವುದರಿಂದ ಆ ಭೂಮಿಗಳ ಸಮೀಕ್ಷೆಯನ್ನು ನಮ್ಮ ಕೃಷಿ ಮತ್ತು ಕಂದಾಯ ಇಲಾಖೆಯಿಂದ ಕೈಗೊಳ್ಳಲಾಗುತ್ತಿದೆ. ಕೈಗೊಂಡು ಸಂಪೂರ್ಣ ವರದಿಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಇದೇ ಪ್ರಕಾರ ಎಮ್ಮಿಗನೂರಿನಲ್ಲಿ ಮನೆ ಬಿದ್ದು ರೈತ ಮಹಿಳೆ ಮರಣ ಹೊಂದಿರುವ ಕುರಿತು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ವರದಿಯನ್ನು ಪಡೆಯಲಾಗಿದೆ. ಈ ಕುರಿತು ಮನೆ ಜಿಲ್ಲಾಧಿಕಾರಿಗಳನ್ನು ವರದಿ ಸಲ್ಲಿಸಿದ್ದೇವೆ. ಅವರಿಗೆ ಆದಷ್ಟು ಬೇಗ ಪರಿಹಾರ ಪ್ರಯತ್ನವನ್ನು ಮಾಡಿಕೊಳ್ಳಬೇಕು. ಶಾಂತಿ ಮತ್ತು ವ್ಯವಸ್ಥೆಯನ್ನು ಕಾಪಾಡಲು ಕೋರುತ್ತೇವೆ. ಇವತ್ತು ತಹಶೀಲ್ದಾರ್ ಮೇಡಮ್ ಹತ್ರ ನಾವೊಂದು ಒತ್ತಾಯ ಮಾಡ್ತಾ ಇದ್ವಿ. ಏನು ಒತ್ತಾಯ ಅಂದರೆ, ಪ್ರತಿ ವರ್ಷ ಬರ್ತದೆ ಮಳೆ ಬಂದಮೇಲೆ ಪ್ರಕೃತಿ ವಿಕೋಪ ಆಗಿ ಆಗ್ತದೆ, ಅತಿವೃಷ್ಟಿ ಆಗ್ತದೆ, ಕೆಲವು ಸರಿ ಅನಾವೃಷ್ಟಿ ಕೂಡ ಆಗ್ತದೆ. ಇದಕ್ಕೆ ಫಂಡ್ ರಿಸರ್ವ್ ಇಲ್ಲಿ ತಮ್ಮ ಆಡಳಿತದಲ್ಲಿ ತಮ್ಮ ಅಧೀನದಲ್ಲಿ ಇಂತಿಷ್ಟು ಅಂತ ರಿಸರ್ವ್ ಇಟ್ಕೋಬೇಕು, ಮನವಿ ಮಾಡಿದೆ. ಯಾಕಂದರೆ ಎಮರ್ಜೆನ್ಸಿಗೆ ಏನಾಗ್ತದೆ, ನೀವು ಮೇಲೆ ಬರೆದು ಅಲ್ಲಿಂದ ಬರೋವರೆಗೆ ವೇಟ್ ಮಾಡಬಹುದು, ಆ ರೀತಿ ಬೇಡ. ಎಮರ್ಜೆನ್ಸಿ ಇಲ್ಲೇ ಒಂದು ಸ್ವಲ್ಪ ರಿಸರ್ವ್ ಇಡಿ. ಜೊತೆಗೆ ಏನಂದರೆ, ಕಂಪ್ಲಿ ತಾಲೂಕಿಗೆ ಮಳೆ ಬಂತಂದರೆ ಭಾಳಷ್ಟು ಊರುಗಳು ದಾರಿ ಬಂದಾಗ್ತದೆ. ಈಗ ಇಟ್ಟಿಗೆ ದಾರಿ ಇದೆ, ಸಣಾಪೇಟೆ ದಾರಿ ಕ್ಲೋಸ್ ಆಗ್ತದೆ. ಈ ಜಾನುವಾರಿಗೆ ಹೋಗ್ಬೇಕಂದ್ರೆ ಈ ದಾರಿಗಳು ಕ್ಲೋಸ್ ಆಗ್ತವೆ, ಸಿಂಧೂರಿನ ಮತ್ತೆ ಇನ್ನೊಂದು ಕ್ಯಾಂಪ್ ಹೋಗೋಕೆ ಕ್ಲೋಸ್ ಆಗ್ತದೆ. ಇವಕ್ಕೆ ತಾವು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಂತೀವಿ, ದಯವಿಟ್ಟು ಈ ಎಲ್ಲ ರಸ್ತೆಗಳು ಎಲ್ಲೆಲ್ಲಿ ಹಳ್ಳಗಳು ಬರ್ತವೆ, ಕೆಲವು ಕಡೆ ಒಳಗೆ ಭಾಗದಾಗ ಕಾಲುವೆಯಿಂದ ಒಡೆದು ಬರ್ತಕ್ಕಂಥ ಸ್ಥಳಗಳೆಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅಲ್ಲೆಲ್ಲ ಎತ್ತರ ಮಟ್ಟದಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಏನಾದರೂ ಅವಕಾಶ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ದಯವಿಟ್ಟು ಅದನ್ನು ಮಾಡಿಸ್ಕೊಂಡ್ರೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋ. ಧನ್ಯವಾದ.